ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಕೂಡ ಸಿಡಿ ಪ್ರಕರಣ ಇತ್ಯರ್ಥವಾಗಿಲ್ಲ. ಇನ್ನು ಮುಂದಿನ ತಿಂಗಳ 8ಕ್ಕೆ ಈ ಒಂದು ಪ್ರಕರಣದ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಕೋರ್ಟ್ ಕೂಡ ಪರಿಗಣಿಸಿದೆ. ಕೋರ್ಟ್ ಎಸ್ಐಟಿ ಮಧ್ಯೆ ಸಾಹುಕಾರ್ ನಿಜಕ್ಕೂ ಅತಂತ್ರರಾಗಿದ್ದಾರೆ. ಹೀಗಾಗಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಹುಕಾರನ ಎಲ್ಲ ತಂತ್ರಗಾರಿಕೆಗಳು ಅಥವಾ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಹಿನ್ನಡೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್ ಸಿಡಿ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಒಂದು ರೀತಿ ಹಿನ್ನಡೆ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿಗೆ. ಸೊ ಮುಂದಿನ ಭವಿಷ್ಯದ ಬಗ್ಗೆ ಗೊತ್ತಾಗ್ತಾ ಇಲ್ಲ ಮುಂದಿನ ಭವಿಷ್ಯ ಏನು ಅಂತ. ಸೋಮಣ್ಣ, ರಮೇಶ್ ಜಾರಕಿಹೊಳಿ ಅವ್ರಿಗೆ ರಮೇಶ್ ಜಾರಕಿಹೊಳಿ ಸ್ಥಿತಿ ಮಾತ್ರ ಅತಂತ್ರ ಆಗಿದೆ. ಕಾರಣ ಏನು? ಒಂದು ಕಡೆ ಸಿಡಿ ಬಹಿರಂಗವಾದಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರಕರಣವನ್ನು SIT ತನಿಖೆಗೆ ವಹಿಸ್ತು. ಅಲ್ಲೂ ಕೂಡ ಏನಾಗ್ತಾ ಇಲ್ಲ, ಇತ್ತ ನ್ಯಾಯಾಲಯದಲ್ಲೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಒಂದೇ ಒಂದು ಮಾತ್ರ ಆಗ್ತಾ ಇದೆ, ದಿನಾಂಕಗಳು ಮಾತ್ರ ಮುಂದಕ್ಕೆ ಹೋಗ್ತಾ ಇದೆ. ನೇರವಾಗಿ ಸಂತ್ರಸ್ತ ಯುವತಿಯ ಪರ ವಕೀಲರು ಬಂದಿದ್ದಾರೆ, ಅವ್ರಿಗೆ ಅನಾರೋಗ್ಯ, ಹೀಗಾಗಿ ಕೇಸನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ. ಇವತ್ತು ಬಗೆ ಹರಿಬಹುದು, ನಾಳೆ ಬಗೆ ಹರಿಬಹುದು, ನಾಳಿದ್ದು ಸರಿ ಹೋಗಬಹುದು ಅಂತ ದೇವಾಲಯಗಳ ಮೇಲೆ ದೇವಾಲಯವನ್ನು ಸುತ್ತಾರೋ ಅಂತ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹಿನ್ನಡೆ ಆಗ್ತಾ ಇದೆ. ಒಂದು ಕಡೆ ಇಡೀ ರಾಜ್ಯ ರಾಜಕಾರಣದಲ್ಲೇ ಜಾರಕಿಹೊಳಿ ಕುಟುಂಬ ಅಂದರೆ ಎತ್ತಿದ ಕೈ ಅನ್ನೋ ಹೆಸರಿತ್ತು. ಇವತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಳಿ ಬಂದಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಇಡೀ ಜಾರಕಿಹೊಳಿ ಕುಟುಂಬ ಒಂದಿಷ್ಟು ಮುಜುಗರವನ್ನು ಎದುರಿಸೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸೋಮಣ್ಣ, ನಾನಂತೂ ಅದನ್ನು ಇದೇ ರೀತಿ ಉಲ್ಲೇಖ ಮಾಡ್ತೀನಿ. ನೋಡಿ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು, ಹಾಲಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದ BJPಯ ಶಾಸಕರು, ಅವರು ಪಕ್ಷದಲ್ಲಿ ಇದ್ದಾರೆ, ಸರ್ಕಾರ ಕೂಡ BJPಯದ್ದೇ ಇದೆ. ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ, ಅರ್ಭಾವಿ ವಿಧಾನಸಭಾ ಕ್ಷೇತ್ರದ BJP ಶಾಸಕ, ಹಾಲಿ KMFನ ಅಧ್ಯಕ್ಷ, ಇಬ್ಬರು ಜಾರಕಿಹೊಳಿ ಕುಟುಂಬದ ಕುಡಿ BJPಯಲ್ಲಿ ಇದ್ದರೆ, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ, ಬೆಳಗಾವಿ ಜಿಲ್ಲೆಯ ಎಂಕನ್ಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, KPCC ಕಾರ್ಯಾಧ್ಯಕ್ಷರು. ಕಳೆದ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಎದುರಾದಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬೆರಳೆಣಿಕೆಯಷ್ಟು ಮತಗಳ ಅಂತರದಿಂದ ಪರಾಭವಗೊಂಡವರು. ಇವರು ಮೂರು ಜನ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಒಬ್ಬರು, BJPಯಲ್ಲಿ ಇಬ್ಬರು. ಈ ಮೂರು ಜನಕ್ಕೂ ಕೂಡ ಈ ಪ್ರಕರಣ ಇದೆಯಲ್ಲ, ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಳಿ ಬಂದಿರುವಂಥ ಸಿಡಿ ಬಹಿರಂಗದ ಆರೋಪ ಪ್ರಕರಣ ಸಾಕಷ್ಟು ಮುಜುಗರವನ್ನು ತಂದು ಹೊಡ್ತಾ ಇದೆ. ನೋಡಿ, ನಾಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಉನ್ನತ ಹುದ್ದೆ ಏರೋ ಅಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಇದು ಮುಜುಗರ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಹಿಟ್ ವಿಕೆಟ್ ಆಗಿದ್ದಾರೆ ಅಂತ ರಾಜ್ಯ BJP ನಾಯಕರೇ ಮಾತುಕತೆ ಆಡ್ತಾ ಇದ್ದಾರೆ. ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಶಾಸಕ, KMFನ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಕ್ಯಾಬಿನೆಟ್ ಸೇರ್ಪಡೆ ಆಗೋದು ಇಷ್ಟ ಇಲ್ಲ, ಹೋದರೆ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಇಲ್ಲ ನಾನು KMF ಸ್ಥಾನದಲ್ಲೇ ಬಹಳ ಗಟ್ಟಿಯಾಗಿ ಸುಭದ್ರವಾಗಿ ಇರ್ತೀನಿ ಅನ್ನೋ ಒಂದು ಮಾತುಗಳನ್ನು ಆಡ್ತಾ, ನಾನು 2024 ತನಕ ಅವಕಾಶ ಇದೆ, ನಾನು KMF ಅಧ್ಯಕ್ಷ ಆಗಿ ಮುಂದುವರಿತೀನಿ, ನನಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಬೇಡ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಏನು, ಇವತ್ತು ಕೋರ್ಟ್ನಲ್ಲಿ ತೀರ್ಪು ಬಂದುಬಿಡುತ್ತೆ, ಆದೇಶ ಬಂದುಬಿಡುತ್ತೆ ಅಂತ ಎದುರು ನೋಡಲಾಗ್ತಾ ಇತ್ತು. ಆದರೆ ಇವತ್ತು ಕೂಡ ರಮೇಶ್ ಜಾರಕಿಹೊಳಿ ಅವರು ಕೇಸ್ ಇತ್ಯರ್ಥ ಆಗಿಲ್ಲ, ಮುಂದಕ್ಕೆ ಹೋಗಿದೆ. ಎಲ್ಲಿ ತನಕ? ಮುಂದಿನ ತಿಂಗಳ 8ನೇ ತಾರೀಕು ತನಕ. ಸಾಲು ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಕೋರ್ಟ್ ಈ ಒಂದು ಪ್ರಕರಣವನ್ನು ಮುಂದಿನ ತಿಂಗಳು 8ನೇ ತಾರೀಕಿಗೆ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಿದೆ. ರಮೇಶ್ ಜಾರಕಿಹೊಳಿ ಅವರು ದೈವ ಭಕ್ತರು, ನೇರವಾಗಿ ಕೊಲ್ಲೂರು ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗತ್ತೆ ಅಂತ ಅಂದ್ಕೊಂಡಿದ್ರು. ಯಾಕೋ ಲಕ್ಷ್ಮಿ ವರಾನ ಕೊಡೋದು ಬಿಟ್ಟು ಮತ್ತಷ್ಟು ಸಂಕಷ್ಟಗಳನ್ನು ಜಾರಕಿಹೊಳಿ ಕುಟುಂಬಕ್ಕೆ ತಂದು ಒಡ್ತಾ ಇದ್ದಾಳೆ ಅನ್ನೋ ಒಂದು ಮಾತು ಈಗ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅಟ್ ಪ್ರೆಸೆಂಟ್ ನಾಟ್ ರೀಚಬಲ್, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿಗೆ ಇರುಸು ಮುರುಸು ಮುಜುಗರ. ಈ ಒಂದು ಪರಿಸ್ಥಿತಿ ಜಾರಕಿಹೊಳಿ ಕುಟುಂಬಕ್ಕೆ ನಿರ್ಮಾಣ ಆಗಿದೆ. ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕೇಳಿ ಬಂದಂಥ ಸಿಡಿ ಬಹಿರಂಗದ ಆರೋಪ ಪ್ರಕರಣದಲ್ಲಿ ಸೋಮಣ್ಣ. ಥ್ಯಾಂಕ್ ಯು ಮಧುಸೂದನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.